ಹಲೋ, ಏನು ನನ್ನ ಫೋನೇ ರಿಸೀವ್ ಮಾಡ್ದಂಗ ಆಗ್ಬಿಟ್ರಲ್ಲ ಸರ್. ಅಲ್ಲ ಫೋನೇ ರಿಸೀವ್ ಮಾಡ್ತಿಲ್ಲ, ಕಟ್ ಮಾಡ್ತಿದ್ದೀರಾ. ನಿನ್ನೆ ನೀವೇ ಕಾಲ್ ಮಾಡಿ ಅಂತ ಹೇಳಿದ್ರಿ. ಅದಕ್ಕೆ ಏನಿಲ್ಲ, ನಮ್ದೊಂದು ಸಮಸ್ಯೆ ಇತ್ತು, ನಿಮ್ಮ ಹತ್ರ ಕೇಳ್ಕೋಬೇಕಿತ್ತು. ನಿಮಗ್ ಮಾತ್ರ ಗೊತ್ತಿರೋದು, ಬೇರೆಯವರಿಗೆ ನಾನು ಸುಮಾರು ಕಡೆ ಕೇಳಿದ್ರು ಅದು ಗೊತ್ತಾಗಿಲ್ಲ. ಯಾರು ನನ್ನ ಕ್ವಶನ್ಗೆ ಆನ್ಸರೇ ಮಾಡ್ದಲ್ಲ ಯಾರು. ಯಾರು ಹೇಳಿದ್ರು ನನಗೆ ಮಾತ್ರ ಗೊತ್ತು ಅಂತ ಗುಲ್ಡು ಹಿಡೋ ಫೋನು. ಸರ್, ನಿಮಗೆ ಏನಂತ ಕರಿಬೇಕು ಅಂತಾನೆ ಅರ್ಥ ಆಗಲ್ಲ ನಮ್ಮ ಕೈಯಲ್ಲಂತೂ. ನೀವ್ ನೋಡಿದ್ರೆ ನನಗೆ ಸರ್ ಅಂತ, ಗುರುಗಳು ಅಂತ ಕರಿಬೇಡಿ ಅಂತೀರಾ. ನಾವ್ ಯಾವ ತರ ಕರಿಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮೂರ್ಖ ಅಂತ ಕರಿ. ನನ್ನೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಬಾರ್ದು ನುಂಗು, ಹಲೋ. ನೀನೆ ನೀನೆ ಹಲೋ, ನುಂಗೋ, ನಿನ್ನ ಪ್ರಶ್ನೆ ನೀನೆ ನುಂಗೋ. ನುಂಗೋಗೋದಕ್ಕೆ ನಿಮಗೆ ಅದ್ರ ಉತ್ತರ ಗೊತ್ತಿಲ್ವಲ್ಲ. ಉತ್ತರ ಬರುತ್ತೆ ಆಚೆ, ಬೀಜ ನೆಡು ನಿನ್ನೊಳಗೆ, ನೀನು ಬೀಜ ನೆಡು ನಿನ್ನೊಳಗೆ ಉತ್ತರ ಸಿಗುತ್ತೆ. ಇಲ್ಲ, ಇನ್ನೊಬ್ಬ ಬೀಜ ಚುನಾವಣೆ ಹಾಕ್ಬಿಡ್ತೀಯ. ಬೀಜ ನೆಡ್ತೇವೆ. ಬೀಜ ನೆಡೋದಕ್ಕೆ ಭೂಮಿ ಬೇಕಲ್ಲ. ಭೂಮಿ ಇದೆಯಲ್ಲ, ನಿಂದೆ ಕ್ಷೇತ್ರ, ನಿನ್ ದೇಹ. ನೀರು 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 ನೀನೆ ಕುಡಿ. ಸರ್, ಇವಾಗ್ಲೇ ನಾನು ನಿಮಗೆ ಏನಂತ ಕರೀಲಿ, ಅದೇ ಹೇಳಿ ಫಸ್ಟ್. ಪಾಪಿ ಅಂತ ಕರಿ. ಮನ್ಸೊಪ್ಪಲ್ಲ ಆ ತರ ಕರೆಯೋದಕ್ಕೆ ನಮ್ಮ ನಿಮ್ಮನ್ನ. ಪಾಪಿಷ್ಟ ಅಂತ ಕರಿ. ಅಹೋರಾತ್ರ ಅಂತ ಕರಿಯೋ. ಹೆಂಗ್ ಕರಿಯೋದು ಆತರ ಅಂತ, ಹೆಸರನ್ನ ಹೆಸರಿದೆ ಹೆಂಗ್ ಕರಿಯೋದು ಅಂತ. ನಾವು ಇಲ್ವೋ ಅದು ಹೆಸರಲ್ಲ, ಅದು ಅಹೋರಾತ್ರ ಅಂತ ಕರಿ. ಸುಮ್ನೆ ಟೈಮ್ ವೇಸ್ಟ್ ಮಾಡ್ಬೇಡ. ಓಕೆ, ಅಹೋರಾತ್ರ ಅವ್ರೆ, ನಂದೊಂದು ಮೂಲೆ ಪ್ರಶ್ನೆ ಇವ್ರೆ ಕೇಳಿದ್ರೆ. ಇಡ್ತೀನಿ ಫೋನು. ಇಲ್ಲ, ಅಹೋರಾತ್ರ ನನ್ ಪ್ರಶ್ನೆ ಏನಂದ್ರೆ, ನಮ್ಮ ಹಿಂದೂ ಧರ್ಮದಲ್ಲಿ ದೇವರುಗಳಿಗೆ ಹಣ್ಣು ಕಾಯಿ ಹೂವು ಪದ್ಧತಿ ಕಲ್ಪನೆ ಯಾವಾಗಿಂದ ಬಂತು? ನನ್ನೊಂದು ಕಣ್ಣು ಹಣ್ಣು ಹೂ ಕಾಯಿ ನಾವು ಪೂಜೆ ಮಾಡ್ತೀವಲ್ಲ, ಪೂಜೆ ಮಾಡ್ಬೇಕಾದ್ರೆ ಹಣ್ಣು ಕಾಯಿ ಹೂ ಎಲ್ಲ ಇಟ್ಟು ಪೂಜೆ ಮಾಡ್ತೀವಲ್ಲ, ಹೂ ಮುಡಿಸ್ತಿದ್ದೇವೆ, ಹಣ್ಣು ಕಾಯಿನ ನೈವೇದ್ಯ ಮಾಡ್ತೇವೆ. ಅದು ಯಾವಾಗಿಂದ ಬಂತು, ಹೇಗ್ ಬಂತು ಅನ್ನೋದೊಂದು ಪ್ರಶ್ನೆ. ನಾನು ನಮ್ಮ ಲೆಕ್ಚರ್ಸ್ ಕೂಡ ಕೇಳಿದ್ರು ಗೊತ್ತಾಗಿಲ್ಲ, ನಮ್ಮ ಸೀನಿಯರ್ಸ್ ಯಾರು ಕೇಳಿದ್ರು ಅದ್ರ ಬಗ್ಗೆ ಆನ್ಸರ್ ಇಲ್ಲ. ಹೇಳಿ ಹೇಳ್ತೀನಿ ಅಂತಾರೆ, ಯಾರು ಹೇಳಲ್ಲ. ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡಿ ಅವ್ರ ಹತ್ರ. ಏನ್ ನೀನು ಯಾವ ಲೆಕ್ಚರರ್ಸ್ ಅಂತ ಹೇಳಿದ್ಯಲ್ಲ, ಅವ್ರ ಹತ್ರ ಹೋದ್ರೆ ಏನ್ ಹೆಂಗ್ ಹೋಗ್ತೀಯ ನೀನು? ಇಲ್ಲ, ನಾನು ಪಿ ಯು ಸಿಗೆ ಅಂದ್ರೆ ಮಾಡ್ತಾ ಇದ್ದೀನಿ. ಕೇಳಿದ ಅರ್ಥ ಮಾಡ್ಕೊ, 10 ವರ್ಷ ಆಗಿದೆ ಪಿ ಯು ಸಿ ಬಿಟ್ಟು ಅಂತ ಇಟ್ಕೋ. ಅವ್ರನ್ನ ಲೆಕ್ಚರರ್ನ ಮೀಟ್ ಮಾಡಕ್ ಹೋಗ್ತೀಯ, ಹೆಂಗ್ ಹೋಗ್ತೀಯ? ಅವರಿಗೆ ಫೋನ್ ಮಾಡ್ಕೊಂಬಿಟ್ಟು ಇಲ್ಲಿದ್ದರೆ ಕೇಳ್ಕೊಂಬಿಟ್ಟು ಹೋಗ್ತೇನೆ. ಏನಂತ ಹೆಂಗ್ ಹೋಗ್ತೀಯ? ಸರ್, ನಿಮ್ಮಲ್ಲಿ ಒಂದು ಕ್ವಶನ್ ಇದೆ ನಂದು. ಕ್ವಶನ್ ಬಿಡೋ, ಹೆಂಗ್ ಹೋಗ್ತೀಯ ಅವ್ರ ಮನೆಗೆ? ಬಸ್ ಇಟ್ಕೊಂಡು ಇಲ್ಲ ಅದ್ರಲ್ಲಾದ್ರೂ ಹೋಗ್ತೇನೆ. ಆಯ್ತು, ಹಂಗೆ ಬರಿಗೈಲಿ ಹೋಗ್ತೀಯ? ಬರಿಗೈಲಿ ಬರಿಗೈಲಿ ಒಂದ್ಸಲ ಹೋಗ್ಬೇಕಾಗತ್ತೆ, ಒಂದ್ಸಲ ಬರಿಗೈಲಿ ಹೋಗೋದಿಲ್ಲ. ಏನಾದ್ರು ಕಾಣಿಕೆ ತಗೊಂಡು ಹೋಗ್ತೇವೆ, ಏನ್ ತಗೊಂಡ್ ಹೋಗ್ತೀಯ? ಕಾಣಿಕೆ ಏನಾದ್ರು ತಗೊಂಡು ಹೋಗ್ತೇವೆ. ಏನ್ ಕಾಣಿಕೆ ತಗೊಂಡ್ ಹೋಗ್ತೀಯ? ಅಲ್ಲ, ಏನಾದ್ರು ಒಂದು ಹೂ ಅಂತ ಹೂವನೋ ಇಲ್ಲ ಗಿಫ್ಟೋ ಇಲ್ಲ ಹಣ್ಣು ಏನೋ ತಗೊಂಡು ಹೋಗ್ತೇವೆ. ಯಾಕೆ, ಯಾರು ಕಲ್ಸಿದ್ ನಿಂಗೆ ಅದು? ಖುಷಿಗೆ ಖುಷಿಗೆ ನಮ್ಮ ಅವ್ರ ಪ್ರೀತಿ. ಅದೇ 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 ಖುಷಿಗೆ ಜನ ಮಾಡಿದ್ದು ಹೂವ ಹಣ್ಣು. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಿಯತಾತ್ಮನಃ ಅಂತ. ಅಂದ್ರೆ ಆ ಭಗವಂತಂದೆ ಆ ಲೆಕ್ಚರರ್ ಕೊಟ್ಟಿರೋ ವಿದ್ಯೆಯಿಂದಾನೆ ನೀನು ಆ ಹೂವ ಹಣ್ಣು ಗಳಿಸ್ತೀಯ ಅಲ್ವಾ? ಆ ಲೆಕ್ಚರರ್ ಕೊಟ್ಟಿರೋ ವಿದ್ಯೆಯಿಂದಾನೆ ಹೂವ ಹಣ್ಣು ಗಳಿಸಿ ಅದು ಅವಂದೇ ಹೂವ ಹಣ್ಣು ಅವನ್ಗೆ ಕೊಡ್ತೀಯ. ಹಂಗೆ ನನಗೆ ಕೈ ಕಾಲು ಕೊಟ್ಟಿದೀಯಾ, ಒಂದು ಮರಕ್ಕೆ ಹೂ ನೀರು ಹಾಕೋದಕ್ಕೆ ಕೊಟ್ಟಿದೀಯಾ ಶಕ್ತಿ? ಆ ನೀರು ಹಾಕದೆ ಆ ಮರ ನನಗೆ ಹೂವ ಹಣ್ಣು ಕೊಟ್ಟಿದೆ, ಅದನ್ನ ನಿನ್ಗೆ ಹಾಕ್ತೀನಿ ಅಂತ ಹೇಳೋ ಫೀಲಿಂಗ್ ಇದೆಯಲ್ಲ, ನಿನ್ಗೆ ಯಾರ ಕಲ್ಸಿದ್ರದು ಲೆಕ್ಚರರ್ಗೆ ಹೂವ ಹಣ್ಣು ಕೊಡೋದು? ಹಂಗೆ ಮನುಷ್ಯ ಮೂಲದಲ್ಲಿ ಹೃದಯದಲ್ಲಿ ಹುಟ್ಟಿರೋ ಫೀಲಿಂಗ್ ಅದು, ಯಾರು ಹೇಳ್ಕೊಟ್ಟಿರೋದಲ್ಲ, ಅದು ನಮ್ಮ ಮನಸ್ಸಲ್ಲಿ ಬಂದಿರೋ ಕಲ್ಪನೆ. ಕಲ್ಪನೆ. ಕಲ್ಪನೆನೆ ಪದ್ಧತಿ ಆಗಿದ್ದು, ಪದ್ಧತಿನೇ ಧರ್ಮ ಆಗಿದ್ದು, ಧರ್ಮ ದೇವರಿಗೆ ದಾರಿ ತೋರಿಸಿದ್ದು, ಧರ್ಮ ಮಾಡಿದ್ದು ದೇವರಲ್ಲ, ಧರ್ಮ ಇಲ್ದಿದ್ರು ದೇವರು ಸಿಗ್ತಾನೆ. ಹೌದು, ಬೆಟ್ಟ ಬೆಟ್ಟಕ್ಕೆ ಮೆಟ್ಟಿಲು ಮಾಡಿದ್ದು ದೇವರಲ್ಲ, ಬೆಟ್ಟ ಅಲ್ಲ ಮನುಷ್ಯ ನಡೆದು ಹೋಗೋ ಮನುಷ್ಯ ಮೆಟ್ಟಿಲು ಮಾಡ್ದ. ಆ ಮೆಟ್ಟಿಲು ಇಲ್ದಿದ್ರು ಹತ್ಬೋದು, ಹೌದು. ಬೆಟ್ಟದ ತುದಿಯೇ ದೇವರು. ಮೆಟ್ಟಿಲು ಇಲ್ದಿದ್ರು ಬಂಡೆ ಗುಂಡೆ ಹತ್ಕೊಂಡು ಹತ್ಬೋದು, ಆದ್ರೆ ಹತ್ತಿದವರೆಲ್ಲ ಸುಲಭ ಆಗ್ಲಿ ಅಂತ ಒಂದು ಧರ್ಮ ಮಾಡಿದ್ರು. ಧರ್ಮ ಅಂದ್ರೆ ಮೆಟ್ಲು ಮಾಡಿದ್ರು, ಮೆಟ್ಟಿಲು ಮಾಡಿದ್ರೆ ಹಾಗಂತ ಧರ್ಮನೇ ದೇವರಲ್ಲ, ಅದೊಂದೇ ದಾರಿ ಅಲ್ಲ ಮೆಟ್ಲ ಬೆಟ್ಟ ಹತ್ತೋಕೆ. ಅದೊಂದು ಪದ್ಧತಿ ಮಾಡಿದ್ರು, ಒಬ್ಬನಿಗೆ ಥಾಟ್ ಬಂತು ದೇವರಿಗೆ ಹಿಂಗ್ ಮಾಡೋಣ ಅಂತ. ಅದು ಇಲ್ದೆ ಥಾಟು
ಈ ಭೂಮಿ ಇಲ್ಲೇ ಹುಟ್ಟಿದವರಿಂದ ನಡೆದದ್ದು ಅಲ್ಲ, ಯಾರಿಗೂ ಗೊತ್ತಿಲ್ಲ ಹೆಂಗ್ ನಡೆದಿದೆ ಅಂತ. ಬೇರೆ ಕಡೆಯಿಂದ ಇವಾಗ ಜೋಗ್ ಫಾಲ್ಸ್ ಅಲ್ಲಿ ಜೋಗ್ ಜಲಪಾತದಲ್ಲಿ ಜನರೇಟಿಂಗ್ ಸ್ಟೇಷನ್ ಮಾಡಿದ್ರು. ಅಲ್ಲಿ ಇದ್ದವರು ಕಾಡು ಬದುಕು ಬದುಕುವಂತಹ ಬೇಡರು ಮತ್ತೆ ಕಾಡು ಆದಿವಾಸಿಗಳೆಲ್ಲ ಇದ್ರು. ಆದ್ರೆ ಈ ಇಂಜಿನಿಯರ್ಸ್ ಎಲ್ಲ ಹೋದ್ರು ಆ ಪ್ರಕೃತಿ ನೋಡಿ, ರಿಟೈರ್ಡ್ ಆದ್ಮೇಲೂ ಅಲ್ಲೇ ಮನೆ ಮಾಡ್ಕೊಂಡಿದ್ರು. ಹಂಗೆ ಭೂಮಿ ಮಾಡಕ್ ಬಂದ ಗಂಧರ್ವರು ಕೂಡ ಕೆಲವ್ರು ಇಲ್ಲೇ ಇದ್ದು ಬಿಡ್ತಾರೆ, ಇಲ್ಲೇ ಇದ್ದು ಬಿಟ್ಟು ಅವ್ರು ಕಲ್ಸಿರೋ ಅಂತ ಸಂಸ್ಕಾರಗಳಿವೆಲ್ಲ, ಅವರೇ ಬೆಳೆದದ್ದು ತರಕಾರಿಗಳು ಗಂಧರ್ವರು. ಹಾಗೆ ಇದೆಲ್ಲ ಎಲ್ಲ ನಮ್ಮನ್ನ ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಪ್ರತಿಯೊಂದು ದೇವರ ಅನುಕರಣೆ ಕಣೋ. ಆಯ್ತು ಆಯ್ತು, ಇಷ್ಟೆಲ್ಲ ಇನ್ನೇನು ಏನೋ ನನ್ನ ಪ್ರಾಣ ಯಾಕೋ ತಿಂತೀರಿ, ಏನೋ ನಿಮಗೆ ಬೇಕಾಗಿದೆ ಇದೆಲ್ಲ ನಿನ್ನೊಳಗೆ ಹುಟ್ಟೋ ಅಂತ ಉತ್ತರಗಳು, ನಮ್ಮ ಪ್ರಾಣ ಯಾಕೋ ತಿಂತೀರಿ? ಫೋನ್ ಸಿಕ್ಕಿದೆ ಅಂತ ಇನ್ನೊಂದ್ಸಲ ಯಾರು ಫೋನ್ ಮಾಡ್ಬಿಡಿ ಹೇಳ್ತಾನೆ, ಈ ವಿಡಿಯೋ ಹಾಕ್ತೀನಿ, ಬುದ್ಧಿ ಇರೋರು ಯಾರು ಫೋನ್ ಮಾಡ್ಬಿಡಿ ಇವನಿಗೆ, ವಿಡಿಯೋಗಳು ನೋಡಿ ಕಲ್ತ್ಕೊಳ್ರು. ಬುದ್ಧಿ ಇರೋರು ಯಾರು ಮಾಡಲ್ಲ, ಬುದ್ಧಿ ಇಲ್ದಿರೋರೇ ಮಾಡ್ತಿರೋದು. ಆಯ್ತಪ್ಪ, ಬುದ್ಧಿ ಇಲ್ದೇ ಇರೋರು ಮಾಡ್ಬಿಡ್ರು. ಆತರ ಹೇಳಕ್ಕೆ ಆಗಲ್ವೇನಪ್ಪ ನೀವು? ಇವನಲ್ಲೇ ಬುದ್ಧಿ ಇಲ್ಲ ಆಕ್ಚುಲಿ, ಇವನ್ ಹೇಳಿದ್ದೆಲ್ಲ ಸುಳ್ಳು. ಇವಾಗ ಬಿಟ್ಬಿಡ್ರಿ ಇವ್ರನ್ನ. ಆತರ ಏನಾದ್ರು ಅನ್ಕೊಂಡಿದ್ರೆ ಇವತ್ ನಾನ್ ನಿಮಗೆ ಕಾಲ್ ಮಾಡಕ್ ಕಾಲ್ ಮಾಡ್ತಿರ್ಲಿಲ್ಲ, ಅವ್ರ ಹತ್ರ ನಾನ್ ಕಾಲ್ ಮಾಡ್ತಿರ್ಲಿಲ್ಲ. ಒಳ್ಳೇದಲ್ವೇನೋ ಕಾಲ್ ಮಾಡದೆ ಇದ್ರೆ. ಅಲ್ಲ ಹೇಳಿ ಉದಾಹರಣೆ. ಚೆನ್ನಾಗಿ ಹೇಳಿದೆ, ಅದು ನನಗೆ ಹಳ್ಳಿಯ ಸೊಗಡು ಇಷ್ಟ ಆಗಿದ್ದು. ಅಹೋರಾತ್ರನಿಗೆ ನಾನು ಕಾಲು ಮಾಡುತ್ತಿರ್ಲಿಲ್ಲ, ಎಷ್ಟು ಚೆನ್ನಾಗಿ ಮಾತಾಡಿದೆ, ಅದು ಅಂತರಾಳದಿಂದ ಬರೋ ಪ್ರೀತಿ ಕಣ. ಅದು ರಾಮನಿಗೆ ನಾನು ವಂದಿಸಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ದೇವರಾದ್ರೂ ನಾವು ಪ್ರೀತಿ ಮಾಡೋದು ಅಲ್ಲಿ ಏಕವಚನ ಅನ್ನೋದಿಲ್ವೋ, ಒಬ್ಬನಿದ್ರೆ ಏಕವಚನ, ಇಬ್ಬರಿದ್ರೆ ಬಹುವಚನ. ಅದ್ರಲ್ಲೇನಪ್ಪ ನನ್ನನ್ನು ಬಹುವಚನದಿಂದ ಕರೀರಿ, ಕರೀಲೇನಾ? ಏನ್ರಿ ಸ್ವಾಮಿ ಹೇಗಿದ್ದೀರಿ ದೇವರೇ ನೀವು, ನಿಮ್ಗೆ ಆರೋಗ್ಯನ ಕ್ಷೇಮನ ಅಂತ ಕೇಳಲೆ ನಾನು ನಿನ್ಗೆ. ಇಲ್ಲ ಆತರ ಕೇಳಕ್ ಬರಲ್ಲ. ಈ ಆರತ್ರಂಗೆ ಅವರು ಇವರು ಅಂತ ಕರೆಯದ, ಅವನು ಇವನು ಅಂತ ಕರೆಯೋದಕ್ಕೆ ಮನ್ಸು ಒಪ್ಪಕಲ್ಲ. ಅದು ನೀವು ಪ್ರತಿಯೊಂದು ವಿಡಿಯೋದಲ್ಲೂ ನಿನ್ನ ಹೆಸರೇನು ಕತ್ತೆ? ಮಂಜುನಾಥ್ ಅಂತ. ಎಷ್ಟು ಮಾತಾಡ್ತೀವಿ, ಎಷ್ಟು ಚೆನ್ನಾಗಿ ಕರೆಕ್ಟ್ ಆಗಿ ಮಾತಾಡ್ತೀವಿ, ಅರ್ಥ ಮಾಡ್ಕೊಂಡ್ಬಿಟ್ಟಿಯಲ್ಲ ಬೇಗ. ಅಲ್ಲ ಇವಾಗ ಪ್ರತಿಯೊಂದು ವಿಡಿಯೋದಲ್ಲೂ ಬೈದಿದ್ದೀರಾ, ಪ್ರತಿಯೊಬ್ಬರಿಗೂ. ಯಾರು ನಿಮಗೆ ಅವ್ರ ಹತ್ರ ಸರ್ ಗುರುಗಳೇ ಅಂತ ಕರೀತಾರೋ ಎಲ್ರಿಗೂ ಬೈದಿದ್ದೀರಾ. ಬಟ್ ಏನಂದ್ರೆ ಯಾರು ನಿಮ್ಮನ್ನ ಆತರ ಕರೆಯೋದಕ್ಕೆ ಇಷ್ಟ ಆಗೋದಿಲ್ಲ, ಬೇರೆ ತರ ಕರೆಯೋದಕ್ಕೆ. ಬದಲಾಗ್ಬೇಕು. ಏನ್ ಮನುಷ್ಯನೇ ಹೇಳ್ತಿದ್ದಾನೆ, ಅವನೇ ಹೇಳ್ತಿದ್ದಾನೆ ಕರಿ ಅಂತ. ನಿಮ್ಗೇನು? ಅವ್ರು ಹೇಳ್ತಾರೆ, ದೇವರು ಕೂಡ ಹೇಳಿದೆ ನನ್ನನ್ನ ನಿಮ್ಮ ಅಂತರಾಳದಲ್ಲೇ ನೋಡಿ ಅಂತ. ಬಟ್ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿವಲ್ಲ, ಹಾಗಾಗಿ. ಎಷ್ಟು ಚೆನ್ನಾಗಿ ಮಾತಾಡ್ತೀವಿ. ಯಾವ ಊರಿಂದ? ಕಡೂರು, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಡೂರಿಂದ. ನಿಮ್ಮೂರಲ್ಲೇ ಅಷ್ಟು ಬುದ್ಧಿವಂತರಿದ್ದಾರೆ, ಎಲ್ಲ ಆಧ್ಯಾತ್ಮಿಕ ಆಳಕ್ಕೆ ಹೋಗ್ತಾರೆ. ಕಡೂರು, ಕಡು, ಕಡಲು, ಕಡಲು ಅಂದ್ರೆ ಒಡಲು, ಕಡಲು ಅಂದ್ರೆ ದರೆಯ ಒಡಲು ಅಂದ್ರೆ ಒಡಲೂರು, ಒಡವೂರು ಅಂದ್ರೆ ನಿಮ್ಮೂರು. ಕಡು ಅಂದ್ರೆ ಆಳ, ಆಳ ಜ್ಞಾನಿಗಳ ಊರು. ಕಡು ಬಡತನ ಅಂತಾರಲ್ಲ, ಆಳ ಬಡತನ ಅಂತ. ಕಡೂರು ನಿಮ್ದು. ನಾವು ಆಹಾರತ್ರಂಗೆ ಕಾಲ್ ಮಾಡೋದು ಇದೇ ಕಾರಣಕ್ಕೋಸ್ಕರ. ಯಾಕೋ ನಾವು ಆಹಾರತ್ರಂಗೆ ಕಾಲ್ ಮಾಡೋದು ಇದೇ ಕಾರಣಕ್ಕೋಸ್ಕರ. ಪ್ರತಿಯೊಂದು ವಿಚಾರನು ನಮಗೆ ಮನದಟ್ಟಂಗೆ ಬಿಡಿಸಿ ಬಿಡಿಸಿ ಹೇಳ್ತಿರಲ್ಲ, ಆ ಕಾರಣಕ್ಕೋಸ್ಕರ ಕಾಲ್ ಮಾಡ್ತೀವಿ ಅಷ್ಟೇ ನಿಮ್ಗೆ. ಏನಿಲ್ವೋ, ಮನುಷ್ಯ ವೇದ ಕಾಲದಿಂದ ಒಳ್ಳೆಯವನಿದ್ದ ಮತ್ತೆ ಕೆಟ್ಟವನಾಗ್ತಾ ಬಂದ. ಫಾರ್ ಎಕ್ಸಾಂಪಲ್, ನಿಮ್ಮೂರ ಹತ್ರ ಕೆಲವು ದೇವಸ್ಥಾನಗಳಿಗೆ ಹೋಗು, ಹಳೆ ದೇವಸ್ಥಾನಗಳಿಗೆ ಹೋಗು. ತುಂಬಾ ಹಳೆ ದೇವಸ್ಥಾನಗಳು, ಪೂಜೆ ಕೂಡ ನಡೀತಿಲ್ಲ, ಒಳಗಡೆ ಮೂರ್ತಿ ಕೂಡ ಇದೆ. ನಿಮ್ ಅಲ್ಲ ಪೂಜೆನೂ ನಡೀತಿದೆ ಅಂತ ಇಟ್ಕೋ. ಪೂಜೆ ನಡೆದ್ರು ಕೂಡ ನಡೀದಿದ್ರು ಕೂಡ ಅದಕ್ಕೆ ಬಾಗ್ಲೇ ಇಲ್ಲ ದೇವಸ್ಥಾನಕ್ಕೆ. ಯಾರು ಯಾವಾಗಾದ್ರೂ ಹೋಗಿ ದೇವಸ್ಥಾನ ನೋಡ್ಬೋದು, ಒಳಗಡೆ ಮೂರ್ತಿ ನೋಡ್ಬೋದು. ಕೆಲವು ದೇವಸ್ಥಾನಗಳಿದೆ, ಸೂರ್ಯ ಮೂರ್ತಿ ಹೆಂಗಿದೆ ಅಂದ್ರೆ ಅದನ್ನ ಕೆತ್ತಕ್ಕೆ ವರ್ಷಗಳು ಬೇಕು. ಈ ಕಾಲದಲ್ಲಿ ಯಾರು ಕೆತ್ತಕ್ಕೂ ಆಗಲ್ಲ, ಅಷ್ಟು ಚೆನ್ನಾಗಿ ಮನುಷ್ಯನೇ ಮನುಷ್ಯ, ಅಷ್ಟು ಒಳ್ಳೆ ಮೂರ್ತಿ, ಒಳ್ಳೆ ಮನುಷ್ಯನ ತ್ವಚೆ ಇದ್ದಂಗಿದೆ ಅದು ಮೂರ್ತಿ. ಅದಕ್ಕೆ ಬಾಗಿಲುಗಳಿಲ್ಲ, ಯಾರು ಬೇಕಾದ್ರೂ ಹೋಗ್ಬೋದು, ಹೊರಗೆ ಬರ್ಬೋದು. ಅದು ಬಿಡು, ಗೊಮ್ಮಟೇಶ್ವರ ಬರೀ ಬೆತ್ತಲೆ, ಹೌದು, ಏನು ಆಭರಣ ಇಲ್ಲ, ಕಲ್ಲಿನಲ್ಲೇ ಹುತ್ತ, ಹುತ್ತದೊಳಗೆ ಹಾವು, ಹಾವು ಕೂಡ
ಕಾಲನ್ನ ಸುತ್ತಕೊಂಡಿದೆ. ಆ ಗೊಮ್ಮಟೇಶ್ವರನಿಗೆ ಬಾಗಿಲುಗಳಿಲ್ಲ, ಓಪನ್ ಬಯಲು, ಬಯಲಲ್ಲಿ ಗೊಮ್ಮಟೇಶ್ವರ. ಹೌದು, ಆದ್ರೆ ಕೆಲವು ದೇವಸ್ಥಾನಗಳಿಗೆ ಬೀಗ, ಬೀಗದ ಮೇಲೆ ಬೀಗ, ಏಳು ದ್ವಾರಗಳು, ಏಳು ದ್ವಾರಗಳಿಗೂ ಬೀಗ, ಅದ್ರ ಮೇಲೆ ಸೆಕ್ಯೂರಿಟಿ. ಯಾಕೆ? ಒಳಗಡೆ ಬಂಗಾರ ಇದೆ. ಬಂಗಾರ ಭಗವಂತನನ್ನು ಬಂಧಿಸುತ್ತೋ ಕಣ, ಇನ್ನು ಮನುಷ್ಯನನ್ನು ಬಂಧಿಸಲ್ವೇನೋ? ಖಂಡಿತ. ಇಷ್ಟು ತಿಳ್ಕೊಂಬಿಟ್ರೆ ಮನುಷ್ಯ ಭಗವಂತನಿಗೆ ಯಾಕೋ ಬಂಗಾರದಿಂದ ಬಂಧಿಸ್ತೀರಿ? ಓಪನ್ ಆಗಿ ಬಿಟ್ರು. ಬಂಗಾರದ್ದು ಗೋಪುರ ಬಂಗಾರದ್ದು, ಅದರದ್ದು ಧ್ವಜಸ್ತಂಭ ಬಂಗಾರದ್ದು, ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಬಾಗ್ಲು, ಸೆಕ್ಯೂರಿಟಿ, ಪೊಲೀಸು, ಅದು ಖರ್ಚು. ಯಾರಪ್ಪ ಹೇಳಿದ್ದು ಭಗವಂತನಿಗೆ ಆಭರಣ ಇಡು ಅಂತ? ಯಾರು ಹೇಳಿಲ್ಲ, ಅವನಿಗೆ ಪ್ರಕೃತಿಯ ಹೇಳಿಲ್ಲ. ಆಭರಣಗಳ, ಅದಕ್ಕೆ ಮತ್ತೆ ಕಾವಲು ಕಳೆದೋದ್ರೆ ಪುರೋಹಿತನೆ ಅರೆಸ್ಟ್. ಯಾಕಪ್ಪ ಬೇಕಾಗಿತ್ತು? ಪಾಪ, ಅವನ್ ಮಾಡಿದನೋ ಇಲ್ವೋ, ಒಂದ್ ವೇಳೆ ಮಾಡಿ ಇರ್ಬೋದು ಆಸೆಗೆ. ಈ ಗೊಂದಲಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೊಡ್ತೀವಿ. ಭೂಗರ್ಭದಲ್ಲಿರೋ ಬಂಗಾರನ ತೆಗೆದು ಅದು ಯಾಕೆ ಭೂಗರ್ಭದಲ್ಲಿದೆ ಅನ್ನೋದು ಯೋಚನೆ ಕೂಡ ಮಾಡ್ಲಿಲ್ಲ ಎಲ್ಲ ವಿಜ್ಞಾನಿಗಳೇ. ಭೂಗರ್ಭದಲ್ಲಿ ಎಷ್ಟು ಬಂಗಾರ ಇದೆಯೋ ನಮ್ಮ ಗರ್ಭದಲ್ಲೂ ಅಷ್ಟೇ ಬಂಗಾರ ಇದೆ. ನಮ್ಮ ದೇಹದಲ್ಲಿ ನಮ್ಮ ದೇಹನ ಕರೆಕ್ಟ್ ಆಗಿ ಹಿಂಡಿದ್ರೆ ಬಂಗಾರದ ಪ್ರಮಾಣ ಎಷ್ಟಿದೆಯೋ ಭೂಮಿಯಲ್ಲಿ ಕೂಡ ಅಷ್ಟೇ ಪ್ರಮಾಣ ಇದೆ. ಭೂಮಿಯ ಒಂದು ತೂಕಕ್ಕೆ ನಮ್ಮ ದೇಹದಲ್ಲಿರೋ ಬಂಗಾರ ತೆಗೆದ್ರೆ ನಮ್ಗೆ ಹುಚ್ಚು ಹಿಡಿಬಹುದು ಕೆಮಿಕಲ್ ಇಂಬ್ಯಾಲೆನ್ಸ್ ಆಗಿ, ಅಥವಾ ಅನಾರೋಗ್ಯ ಬರ್ಬೋದು, ಅನೇಕ ರೋಗಗಳು ಬರ್ಬೋದು, ಕ್ಯಾನ್ಸರ್ ಬರ್ಬೋದು. ಹಂಗೆ ಭೂಮಿ ಒಳಗಿರೋ ಬಂಗಾರ ಅಂತ ತೆಗೆದ್ರು ಹಂಗೆ ಆಗೋದು. ಹೋಗ್ಲಿ, ತೆಗೆದ್ರ ಬಳಸ್ತಾರ, ಆವರಣ ಮಾಡಿಸ್ತಾರ, ಮತ್ತೆ ಒಳಗಡೆನೆ ಇಡ್ತಾರೆ ಲಾಕರ್ ಅಲ್ಲಿ. ಹೋಗ್ಲಿ, ಅದು ಭೂಮಿ ಒಳಗೆ ಇತ್ತಲ್ಲ ಲಾಕರ್ ಅಲ್ಲಿ, ತೆಗೆದು ಮತ್ತೆ ಲಾಕರ್ ಅಲ್ಲಿ ಇಡ್ತಾರೆ. ಏನಕ್ಕೆ ಇಂಥವೆಲ್ಲ ಕೆಲಸಗಳು ಮಾಡ್ತಾ ಇದಾರೆ? ಭೂಮಿನ ಭೂಮಿಗೆ ಸಹಕಾರಿಯಾಗ್ಲಿ ಅಂತ ಹುಟ್ಟಿದ್ದು ಮಾನವ. ಆ ಭೂಮಿಗೆ ತೊಂದರೆ ಮಾಡ್ತಾ ಇದ್ದಾನೆ ಮನುಷ್ಯ. ಇದನ್ನು ಕಲ್ತ್ಕೋಬೇಕು ನಾವು. ಹೌದು, ಅದೇ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಬಂಗಾರನ ಮೈ ಮೇಲೆ ಧರಿಸ್ಕೊಂಡು ಮನುಷ್ಯ ಸತ್ತೋಗ್ಬಿಟ್ರೆ ಮತ್ತೆ ಆ ಹೆಣ್ಣದಿಂದ ಬಂಗಾರ ಕಿತ್ತು ಆಚೆ ತಗೋತಾರೆ, ಹೆಣ್ಣನ್ ಸುಟ್ಟು ಬಿಡ್ತಾರೆ. ಅವನು ಅವನು ಮೈಯಲ್ಲಿರೋ ಎಲ್ಲ ಬೋನುಗಳನ್ನ ಸವೆಸಿ ಸವೆಸಿ ಕಷ್ಟಪಟ್ಟು ಬಂಗಾರ ದುಡಿತಾನೆ. ಅವನು ಆಸ್ತಿ ಮಾಡ್ತಾನೆ, ಆಸ್ತಿಯಿಂದ ಆಸ್ತಿ ಮಾಡ್ತಾನೆ. ಆಸ್ತಿನ ಇಟ್ಕೋತಾರೆ, ಆಸ್ತಿನ ಸುಟ್ಟು ಬಿಡ್ತಾರೆ. ಆ ಆಸ್ತಿ ಉಳಿದಿದ್ರೆ ಅದನ್ನು ಇಟ್ಕೊಳ್ಳಲ್ಲ, ಅದನ್ನ ಹೋಗಿ ನದಿಗೆ ಬಿಟ್ಟು ಬಿಡ್ತಾರೆ. ಹೌದು, ಅದೇ ಅವನೇನ ದುಡ್ಡು ಮಾಡ್ಲಿಲ್ಲ ಅಂದ್ರೆ ಎಸೆದು ಬಿಡ್ತಾರೆ ಎಲ್ಲಾದ್ರೂ. ಅವನಿಗೇನಕ್ಕೆ ಪುಣ್ಯಕರ್ಮಗಳಿಗೆ ದುಡ್ಡಿಲ್ಲ ಅಂತ. ಧರ್ಮ ಅಂದ್ರೆ ನೀವು ಅನ್ಕೊಂಡಂಗಲ್ವೋ, ಮನೋಧರ್ಮ ಬರಬೇಕು ನಿಮ್ಗೆ, ಮಾನವೀಯ ಧರ್ಮ ಇರಬೇಕು. ಹೂವ ಹಣ್ಣು ನೀನ್ ಲೆಕ್ಚರರ್ಗೆ ಯಾಕೆ ಎತ್ಕೊಂಡು ಹೋಗ್ತೀಯೋ ಅದೇ ರೀತಿ ನಮಗೆ ಜನ್ಮ ಕೊಟ್ಟ ದೇವ್ರಿಗೆ ಎತ್ಕೊಂಡು ಹೋಗ್ತೀವಿ. ಹೋಗ್ಲಿ, ಲೆಕ್ಚರರ್ ಎತ್ಕೊಂಡು ಹೋದ್ರೆ ಅವ್ರ ಮನೆಯವ್ರು ತಿಂತಾರೆ. ದೇವ್ರ ಹೆಂಗ್ ತಿಂತಾನೆ ಅಂದ್ರೆ, ದೇವ್ರ ಮುಂದೆ ಇಡ್ತೀವಿ ಮತ್ತೆ ನಾವೇ ತಗೊಂಡ್ಬರ್ತೀವಿ ಅದನ್ನ, ನಾವೇ ತಗೊಂಡ್ಬಂದು ನಾವೇ ತಿಂತೀವಿ. ಏನ್ ತೃಪ್ತಿ ಅಂದ್ರೆ, ಅದೇ ಲೆಕ್ಚರರ್ ತಗೊಂಡೆ ನೀನು ಒಂದು ಬಾಳೆಹಣ್ಣು ತಿನ್ನೋ ಅಂತ ಹೇಳಿ ಕೊಟ್ರೆ ನೀನ್ ತಿನ್ನಲ್ವಾ? ಹಂಗೆ ದೇವ್ರು ಕೂಡ ಹತ್ತಾರು ಜನಕ್ಕೆ ಹಂಚ್ತಾನೆ. ಹೌದು, ಆದ್ರೂ ಜನಕ್ ತೃಪ್ತಿ ಆಗ್ಲಿಲ್ಲ, ದೇವ್ರು ತಿನ್ಲೇಬೇಕು ಅಂತ ಅಟ ಹಿಡಿದ್ರು ಕೆಲವರು. ಅದೇ ಕೋಡೂರ್ ಕೊಡಗೂಸು ಒಂದು ಮಗು ತಿನ್ಲೇಬೇಕು ಅಂತ ಹಠ ಮಾಡುತ್ತೆ. ಇದು 4 ವರ್ಷದ ಮಗು, ಅವರಪ್ಪ ಪೂಜೆ ಮಾಡು ಅಂತ ಹೇಳ್ಬಿಟ್ಟು ಹೋಗಿ ದೇವ್ರಿಗೆ ನೈವೇದ್ಯ ಇಡ್ಕಂದ ಅಂತ ಹೇಳಿದ್ರೆ ಅವಳು ಹೋಗಿ ಶಿವಲಿಂಗದ ಮುಂದೆ ಇಡ್ತಾಳೆ. ತಿಂದೇ ಇದ್ರೆ ಹಠ ಮಾಡ್ಬಿಡ್ತಾಳೆ, ನಮ್ಮ ಅಪ್ಪ ಹೊಡಿತಾರೆ ನೀನ್ ತಿನ್ಲೇಬೇಕು ಅಂತ. ಅವಾಗ ದೇವ್ರು ಬಂದು ತಿಂತಾರೆ, ಅದು ಮುಗ್ಧ ಭಕ್ತಿ. ಆದ್ರೆ ಈ ಜ್ಞಾನಿಗಳು ತಿನ್ಲೇಬೇಕು ಅಂತ ಹಠ ಮಾಡಿದ್ರು. ಏನ್ ಮಾಡಿದ್ರು? ಫಸ್ಟ್ ಭೂಮಿ ಮೇಲಿಟ್ರು, ಹುಳ ಉಪ್ಪಟ ತಿಂತು, ಅವ್ರಿಗೆ ತೃಪ್ತಿ ಆಗ್ಲಿಲ್ಲ, ಇದು ಹುಳ ತಿಂದಿದೆ ದೇವ್ರು ತಿನ್ಲಿಲ್ಲ ಅಂತ. ನೀರಲ್ಲಿ ಹಾಕಿದ್ರು, ಮೀನ್ ತಿಂತು, ಅವ್ರಿಗೆ ತೃಪ್ತಿ ಆಗ್ಲಿಲ್ಲ, ಇದು ಮೀನ್ ತಿಂತ ಇದೆ ದೇವ್ರು ತಿನ್ಲಿಲ್ಲ ಅಂತ. ಕಣ್ಣಿಗೆ ಅವ್ರು ಕಂಡ್ಕೊಂಡಿದ್ದು, ಈ ಬೆಂಕಿ ಇದೆಯಲ್ಲ, ಇದು ಅಗ್ನಿ ಮೇಲ್ಗಡೆ ನೋಡ್ತಾ ಇದೆ, ಇದ್ರಲ್ಲಿ ಹಾಕೋಣ ಅಂತ. ಅದ್ರಲ್ಲಿ ಹಾಕಿದ್ರೆ ಭಸ್ಮ ಉಳಿತು, ಎಲ್ಲ ಅದರ ಫ್ಲೇಮ್ಸ್ ಎಲ್ಲ ಮೇಲೆ ಹೋಯ್ತು. ಓ, ಇದು ದೇವ್ರಿಗೆ ಕೊಡ್ತಾ ಇದೆ, ಇದು ಪೋಸ್ಟ್ ಮ್ಯಾನು ಅಂತೇಳಿ ಯಜ್ಞ ಶುರು ಮಾಡಿದ್ರು. ಹಾಗೆ ಯಜ್ಞ ಆರಂಭ ಆಗಿದ್ದು. ಯಜ್ಞದಲ್ಲಿ ಹಾಕಿದ್ದೆಲ್ಲ ಮೇಲೋಗುತ್ತೆ. ಹೋಗ್ಲಿ, ಮೇಲೋಗಿದ್ದು ವೇಸ್ಟ ಅಂದ್ರೆ ಇಲ್ಲ, ಮೋಡಗಳು ಸೇರತ್ತೆ, ಮೋಡಗಳಲ್ಲಿ ಸೇರಿ ಒಳ್ಳೆ ರಸವತ್ತಾದ ಮಳೆ ಬೀಳ್ಸತ್ತೆ,
ಪರ್ಜನ್ಯಾನಂ ಧನ್ನ ಸಂಭವ ಅಂತ ಅಂದ್ರೆ, ಓಕೆ ನಮ್ಮಲ್ಲೂ ಒಂದು ಯಜ್ಞ ನಡೀತಾ ಇದೆ, ನಮ್ಮ ಜಠರದಲ್ಲೂ ಒಂದು ಅಗ್ನಿ ಇದೆ, ನಾವು ತಿಂದದ್ದೆಲ್ಲ ಅಲ್ಲಿ ಸುಡತ್ತೆ, ಸುಟ್ಟು ಬೆವರಾಗಿ ಹೊರಗೆ ಬರುತ್ತೆ ಕೆಲಸದಲ್ಲಿ. ಆ ಬೆವರು ಎಲ್ಲೋಗುತ್ತೆ ಅಂದ್ರೆ ಹಾವಿಯಾಗಿ ಮೋಡ ಸೇರುತ್ತೆ, ಮತ್ತೆ ಅಲ್ಲಿಂದ ನೀರು ಬೀಳತ್ತೆ. ಆ ಪರ್ಜನ್ಯ ಅಂದ್ರೆ ಮೋಡ, ಆ ಮೋಡ ಸುರಿಸುವ ಮಳೆಯಿಂದ ನಮಗೆ ಮತ್ತೆ ಅನ್ನ ಹುಟ್ಟತ್ತೆ. ಈ ರೀತಿ ಧರ್ಮ ಹುಟ್ಟುಕೊಂತು. ಆಯ್ತಾ, ಇಡ್ತೀನಿ, ಸಾಕಾ? ನಾನ್ ಕೇಳಿದ ಪ್ರಶ್ನೆಗೆ ಸಾಕು ಅನ್ಸುತ್ತೆ ನನಗೆ. ಹಾ ಸಾಕು, ಇಡು. ಧನ್ಯವಾದಗಳು. ಓಕೆ, ಏನಂತ ಕರೀಲಿ ನಿಮ್ಮನ್ನ? ಕತ್ತೆ ಅಂತ ನನ್ನೊಬ್ಬ ಕರೀಲಿ. ಪ್ರಶ್ನೆ ಅಲ್ಲ, ನನ್ನೊಬ್ಬ ಪ್ರಶ್ನೆ ಅಲ್ಲ, ನಿಮ್ಮ ಫಾಲೋವರ್ಸ್ ಏನಿದ್ದಾರೆ, ನಿಮ್ಮ ನಿಮ್ಮನ್ನ ಯಾವ ಯಾವ ಫಾಲೋಯರ್ ಇಲ್ಲ, ನೀನ್ ತಲೆ ತಿನ್ಬೇಡ. ಯಾವ ಫಾಲೋಯರ್ ಇಲ್ಲ, ಗುಂಡಿಗನು. ಸರಿ, ಫಾಲೋವರ್ಸ್ ಇಲ್ಲ, ಫಾಲೋವರ್ಸ್ ಇಲ್ಲ, ಫಾಲೋವರ್ಸ್ ಇಲ್ಲ. ನಿಮ್ಮ ಮಾತನ್ನ ಯಾರೋ ಕೇಳ್ಸ್ಕೊಂತಾರೆ, ಪ್ರತಿಯೊಬ್ಬರು ಪ್ರಶ್ನೆ ಏನಿದೆ ಏನಂತ ಕರೀಲಿ ನಿಮ್ಮನ್ನ? ಓಕೆ, ಏನ್ ಹೇಳ್ಬೇಡಪ್ಪ, ಎಲ್ಲರಲ್ಲೂ ಇರುತ್ತೆ ಉತ್ತರ. ನಿನ್ನ ತೋಟದಲ್ಲಿ ಹಾಕಿದ್ರು ಬೀಜ ಮೊಳಕೆ ಬರುತ್ತೆ, ಯಾರ ತೋಟದಲ್ಲಿ ಹಾಕಿದ್ರು ಮೊಳಕೆ ಬರುತ್ತೆ. ಇನ್ಮೇಲೆ ನಿಮ್ ಪ್ರಶ್ನೆ ನೀವೇ ಉತ್ಕೊಳ್ಳಿ. ಅಲ್ಲ, ನಮ್ ಪ್ರಶ್ನೆನ ನಾವೇ ತಿಳ್ಕ, ನನಗ್ ಗೊತ್ತಿರಂಗೆ ನಾನು ಈ ಪ್ರಶ್ನೆನ ಫಸ್ಟ್ ನಾನೇ ಯೋಚನೆ ಮಾಡಿ ನನಗೆ ಉತ್ತರ ಸಿಕ್ಲಿಕ್ಕೆ ಅವ್ರ ಹತ್ರ ಕಾಲ್ ಮಾಡಿದ್ ನಾನು. ಆಯ್ತು, ಕಲ್ತ್ಕೊಳ್ಳೋ. ಏನ್ ಇವಾಗ ಅಷ್ಟು ಬೇಗ ಉತ್ತರ ಬೇಕೇನು ನಿಂಗೆ? ಇಲ್ಲ 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 ಇಲ್ಲ, ನಾನು ಆತರ ಹೇಳಿಲ್ಲ. ನಾನು ಹೇಳಿದ್ದು, ನಾನು ಆಲ್ಮೋಸ್ಟ್ ಈ ಪ್ರಶ್ನೆ ನನಗೆ 8ನೇ ಕ್ಲಾಸ್ ಅಲ್ಲ, ಸರಿ ಒಂದು 10ರಿಂದ 12 ವರ್ಷದಿಂದನೆ ಬಂದಿದೆ. ಬಟ್ ಇನ್ನೂ ಅದನ್ನ 11 ವರ್ಷ ಆದ್ಮೇಲೆ ಸಿಗ್ಲಿ ಬಿಡು ಉತ್ತರ. ಏನ್ ಇವಾಗ ಅರ್ಜೆಂಟ್ ಆಕೆ ಇನ್ನೊಬ್ರಿಗೆ ಯಾಕೆ ಕೇಳಿ? ಆ ಸುಖನ ಬೇರೆಯವ್ರಿಗೆ ಕೊಟ್ಬಿಡ್ತೀಯ. ಪಿಕ್ಚರು ಕ್ಲೈಮ್ಯಾಕ್ಸ್ ಯಾರಾದ್ರೂ ಹೇಳ್ಬಿಟ್ರೆ ಅದ್ ನೋಡಕ್ ಮನ್ಸು ಬರ್ತೇನಾ? ಅದೇ ನೀನೇ ನೋಡಿದ್ರೆ ಅನುಭವ ಆಗೋದು. ನೀವು ಕೇಳಿದ್ಯಾ? ಇವಾಗ ಹೊರಟೋಯ್ತು ನಿನ್ ಕ್ಯೂರಿಯಾಸಿಟಿ. ಇನ್ನೇನು ಮಜಾ ಇದೆ ಲೈಫ್ ಅಲ್ಲಿ? ಅರ್ಥ ಮಾಡ್ಕೊಳ್ಳೋ, ಪ್ರಶ್ನೆಗಳು ನಮ್ಮನ್ನ ಬೆಳೆಸತ್ತೋ. ಆ ಖುಷಿ ಖುಷಿ ಇರುತ್ತಲ್ಲ, ಕ್ಯೂರಿಯಾಸಿಟಿ, ಸರ್ಪ್ರೈಸ್, ಆ ಸರ್ಪ್ರೈಸ್ ನ ಮುಗಿಸ್ಬಿಟ್ಟೆ ನೀನು. ಅದಕ್ಕೆ ಇವೆಲ್ಲ ರಹಸ್ಯಗಳು ಅಂತ ಹೇಳುದು. ಈ ರಹಸ್ಯಗಳನ್ನ ಯಾಕೆ ಅಹೋರಾತ್ರ ಇವೆಲ್ಲ ಆಗ್ತಾ ಇದೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಂತ. ನಿನ್ನ ಹತ್ರ ಮಾತಾಡಿದ್ದು ಹಂಗೆ ಹಾಕ್ಬಿಡ್ತೀನಿ, ಹಾಕ್ಬಿಟ್ರೆ ಅದು ಜನಕ್ಕೆ ನಿಜ. ಅದು ಅಂದ್ರೆ ಇದು ನೀನು ಅಪ್ರಾಕೃತಿಕ. ನೀನು ನಾನೇನಾದ್ರೂ ಪ್ಲಾನ್ ಮಾಡಿ ಮಾಡಿದ್ರೆ, ನಿನ್ನಷ್ಟಕ್ಕೆ ನೀನು ಫೋನ್ ಮಾಡಿದೆ, ಅದು ಮಾತು ತೆಗೆದೆ ಎಳದೆ ಹಾಕ್ಬಿಡೋಣ. ಆದ್ರೆ ಅದರಲ್ಲಿ ಅಹೋರಾತ್ರನ ಬೈತಾರ, ನಿನ್ನ ಬೈತಾರೆ, ಏನ್ ಅವಮಾನ ಆಗತ್ತೋ ಒಳ್ಳೇದಾಗತ್ತೋ ಅದನ್ನೆಲ್ಲ ನೋಡಬಾರದು ನಾವು. ಆ ಒಳ್ಳೆಯವರಿದ್ರೆ ಒಳ್ಳೆ ಅರ್ಥ ಮಾಡ್ಕೊಡ್ತಾರೆ, ಕೆಟ್ಟವರಿದ್ರೆ ಒಳ್ಳೆದ್ರಲ್ಲೂ ಕೆಟ್ಟದರ್ಥ ಮಾಡ್ಕೋತಾರೆ. ಅರ್ಥ ಆಯ್ತಾ? ಖಂಡಿತ. ಹೀಗೆ ಆದಷ್ಟು ನಿಮ್ಮಲ್ಲಿ ಯುವಕರಲ್ಲಿ ಕೇಳೋದು ಅಹೋರಾತ್ರ ಇಷ್ಟೇ, ನಿಮ್ಮ ಬೀಜವನ್ನು ನೀವೇ ನೆಟ್ಕೊಳ್ಳಿ. ಅರ್ಥ ಆಯ್ತಾ? ಪ್ರಶ್ನೆ ಬೀಜವನ್ನ ನೀವೇ ರೈತರಾಗಿ ನೀವೇ ಫಲ ಬೆಳೀರಿ. ಆ ಜ್ಞಾನದ ಸುಖ ಇದೆಯಲ್ಲ, ಉತ್ತರ ಬಳೋ ಸುಖ, ಅಹೋರಾತ್ರನಿಗಿಂತ ಒಳ್ಳೆ ಉತ್ತರ ಸಿಗ್ಬೋದಾಗಿತ್ತು ನಿಮ್ಗೆ. ಅದನ್ನ ಕಳ್ಕೋಬೇಡಿ ಆ ಸುಖನ. ಓಕೆ, ಸರಿ ಆಯ್ತು. ಇನ್ನು ಮುಂದೆ ಫೋನ್ ಮಾಡಿದ್ರೆ ಓದಿತೀನಿ. ಓಕೆ, ಅದು ಒಂದು ಅದೃಷ್ಟ ಆದ್ರೂ ಆಗ್ಲಿ. ಏಯ್ ಏನ್ ಮಾತಾಡ್ತೀನಿ, ನೀನೇ ಒದ್ದು ಬಿಡಪ್ಪ, ಹೋಗ್ಲಿ, ಈ ರೀತಿ ಎಲ್ಲ ಮಾತಾಡ್ಬಿಡ. ಓಕೆ, ಧನ್ಯವಾದಗಳು. ಧನ್ಯವಾದ.